नमस्कार, नानु सौम्य मळली। कर्नाटकदल्लि कोरोना मूरने अले भीति हिन्नेलेयल्लि ओमिक्रॉन तळि बग्गे केंद्रदिंद हाई अलर्ट आगिरुवंते ईग सूचने सिक्किदे। केंद्रद सूचने बेन्नल्ले राज्य सरकार कूड अलर्ट आगिदे। सीएं बोम्मायि अवर नेतृत्वदल्लि महत्वद कोविड सभे नडेसलाग्ता इदे। ಸಭೆಯಲ್ಲಿ ಆರೋಗ್ಯ ಸಚಿವರು ಅಧಿಕಾರಿಗಳು ಭಾಗವಹಿಸಿದ್ದಾರೆ। 7 ಜಿಲ್ಲೆಗಳ ಡಿಸಿಗಳು ಕೂಡ ಸಿಎಂ ಸಭೆಯಲ್ಲಿ ಭಾಗವಹಿಸಿದ್ದಾರೆ। ಧಾರವಾಡ, ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ, ಕೊಡಗು, ಮೈಸೂರು, ಬೆಂಗಳೂರು ನಗರ ಡಿಸಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ। ಬೆಂಗಳೂರಿಗೆ ಹೊಸ ಮಾರ್ಗಸೂಚಿ ಪ್ರಕಟ ಮಾಡುವ ಸಾಧ್ಯತೆ ಇದೆ। ಕೇರಳದಲ್ಲೂ ಸೋಂಕು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಅಲರ್ಟ್ ಆಗೋದಕ್ಕೆ ಈಗ ಸಭೆಯನ್ನ ನಡೆಸಲಾಗ್ತಾ ಇದೆ। ಆಫ್ರಿಕಾ ತಳಿಯ ಒಮಿಕ್ರಾನ್ ಬಗ್ಗೆ ಸಿಎಂ ಗೆ ಕೋವಿಡ್ ತಜ್ಞರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ। ಆಫ್ರಿಕಾ, ಸಿಂಗಾಪುರ, ಬೋಟ್ಸ್ವಾನಾದಲ್ಲಿ ಹೊಸ ತಳಿ ಪತ್ತೆಯಾಗಿರೋ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಳಲಾಗ್ತಾ ಇದೆ। सो ಈ ಒಮಿಕ್ರಾನ್ ತಳಿಯ ಭೀತಿ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಕಟ್ಟೆಚ್ಚರವನ್ನ ವಹಿಸಬೇಕು, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು, ಯಾವ ರೀತಿ ಗಡಿಗಳಲ್ಲಿ ಅದರ ಜೊತೆಗೆ ವಿದೇಶದಿಂದ ಬರುವಂತ ಪ್ರಜೆಗಳಿಗೆ ಯಾವ ರೀತಿಯಾಗಿ ಮಾರ್ಗಸೂಚಿಗಳನ್ನು ವಿಧಿಸಬೇಕು, ಇದೆಲ್ಲದರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ। ಸೋ ಆರಂಭದಲ್ಲೇ ಈ ಬಾರಿ ಕೊರೋನಾವನ್ನ ಕಟ್ ಹಾಕೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ಪ್ರಯತ್ನಗಳು ಆಗ್ತಾ ಇದ್ದು ಕೇಂದ್ರ ಸರ್ಕಾರ ಕೂಡ ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ಕೊಟ್ಟಿದೆ। ಅಂತೆಯೇ ರಾಜ್ಯದಲ್ಲೂ ಕೂಡ ಈಗ ಸಿಎಂ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇರುವಂತದ್ದು। 7 ಜಿಲ್ಲೆಗಳ ಡಿಸಿಗಳು ಸಿಎಂ ಸಭೆಯಲ್ಲಿ ಭಾಗವಹಿಸಿದ್ದಾರೆ। ಮೂರನೇ ಅಲೆಯನ್ನ ಕಟ್ ಹಾಕೋ ನಿಟ್ಟಿನಲ್ಲಿ ಏನೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ। ಧಾರವಾಡ, ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ ಸೇರಿದಂತೆ 7 ಜಿಲ್ಲೆಗಳ ಡಿಸಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ। ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ತಜ್ಞರು ಕೂಡ ಇದ್ದಾರೆ, ಆರೋಗ್ಯ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ। ಸೋ ಏನೆಲ್ಲ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಕುರಿತಂತೆ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ। ಒಮಿಕ್ರಾನ್ ಅನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳಾಗಬೇಕು ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು। ಆಫ್ರಿಕಾ ತಳಿ ಒಮಿಕ್ರಾನ್ ಭೀತಿ ಇದೀಗ ಭಾರತದಲ್ಲೂ ಕೂಡ ಶುರುವಾಗಿರುವಂತದ್ದು। ಈ ಹಿಂದೆ ಏನು 2 ಅಲೆಗಳಿಂದ ಇಡೀ ದೇಶ ನಲುಗಿತ್ತು, ಸೋ ಮೂರನೇ ಅಲೆ ಸಂದರ್ಭದಲ್ಲಿ ಮತ್ತೆ ಅದೇ ರೀತಿಯಾದಂತ ಪರಿಸ್ಥಿತಿ ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹೊಸ ಮಾರ್ಗಸೂಚಿಯನ್ನ ಪ್ರಕಟ ಮಾಡುವ ಸಾಧ್ಯತೆ ಇದೆ। ಅದರಲ್ಲೂ ಕೂಡ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆಯನ್ನ ಕೈಗೊಳ್ಳಲಾಗಿದೆ। ಕೋವಿಡ್ ನೆಗೆಟಿವ್ ರಿಪೋರ್ಟ್ ಜೊತೆಗೆ ಈಗ ಕ್ವಾರಂಟೈನ್ ಸೇರಿದಂತೆ ಏನೆಲ್ಲ ಒಂದು ಮಾರ್ಗಸೂಚಿಯನ್ನ ಪ್ರಕಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಇದೀಗ ಚರ್ಚೆಗಳಾಗ್ತಾ ಇರುವಂತದ್ದು। ಏರ್ಪೋರ್ಟ್ ನಲ್ಲೂ ಕೂಡ ಹೈ ಅಲರ್ಟ್ ಅನ್ನು ತೆಗೆದುಕೊಳ್ಳಲಾಗಿದೆ। ಅದರ ಜೊತೆಗೆ ರಾಜ್ಯದಲ್ಲೂ ಕೂಡ ಈಗ ಗಡಿಯಲ್ಲಿ ಕಟ್ಟೆಚ್ಚರವನ್ನ ಕೈಗೊಳ್ಳಬೇಕಾದಂತಹ ಒಂದು ಅವಶ್ಯಕತೆ ಇರೋ ಹಿನ್ನೆಲೆಯಲ್ಲಿ ಸೋ ಗಡಿಗಳಲ್ಲಿ ಯಾವ ರೀತಿ ಭದ್ರ ಮಾಡಬೇಕು, ಏನೆಲ್ಲ ಒಂದು ಮಾರ್ಗಸೂಚಿಯನ್ನು ಪ್ರಕಟ ಮಾಡಬೇಕು ಅನ್ನೋದರ ಕುರಿತಂತೆ ಮಹತ್ವದ ಚರ್ಚೆ ನಡೀತಾ ಇದೆ। ಸಿಎಂ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇರುವಂಥದ್ದು। ಮತ್ತೆ ನೈಟ್ ಕರ್ಫ್ಯೂವನ್ನು ಹೇರುವಂಥ ಸಾಧ್ಯತೆ ಇದೆ, ಮತ್ತಷ್ಟು ಕೊರೋನಾ ಮಾರ್ಗಸೂಚಿಗಳನ್ನು ಬಿಗಿ ಮಾಡೋ ಸಾಧ್ಯತೆ ಇದೆ। ಯಾಕಂದರೆ ಕಳೆದ 2 ಅಲೆಯಲ್ಲೂ ಕೂಡ ಇಡೀ ದೇಶ ನಲುಗಿ ಹೋಗಿದೆ, ಮತ್ತೆ ಅಂಥದ್ದೇ ಪರಿಸ್ಥಿತಿ ಮರುಕಳಿಸಬಾರ್ದು। ಈ 2 ಹಿಂದಿನ ಅಲೆಗಳನ್ನು ಕೂಡ ಸರಿಯಾದಂಥ ರೀತಿಯಲ್ಲಿ ನಿಭಾಯಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅನ್ನುವಂಥ ಆರೋಪಗಳೇನು ಕೇಳಿ ಬರ್ತಾ ಇತ್ತು। ಈ ನಿಟ್ಟಿನಲ್ಲಿ ಇದೀಗ ಮುಂಚೆಯೇ ಮೂರನೇ ಅಲೆ ಅಪ್ಪಳಿಸೋ ಮೊದಲೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಕುರಿತಂತೆ ಇದೀಗ ಕೆಲವೊಂದಿಷ್ಟು ಸಲಹೆಗಳನ್ನು ಪಡ್ಕೊಳ್ಳಲಾಗ್ತಾ ಇದೆ। ಅದರ ಜೊತೆಗೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಬೇಕು ಅನ್ನೋದರ ಕುರಿತಂತೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ। ಸಿಎಂ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದೆ। ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ। ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್, ಮೂರನೇ ಅಲೆ ಒಮಿಕ್ರಾನ್ ತಳಿಯನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಇದೀಗ ಸಿಎಂ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ, ಇನ್ನು ಕೂಡ ಸಭೆ ಆಗ್ತಾ ಇದೆಯಾ? ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಾಗ್ತಾ ಇದೆ? ಪ್ರಮುಖವಾಗಿ ಮುಂಜಾಗ್ರತಾ ಕ್ರಮಗಳು, ಹೊಸ ಮಾರ್ಗಸೂಚಿ ಕುರಿತಂತೆ ಏನ್ ನಿರ್ಧಾರವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ? ಸೌಮ್ಯ ಮಳಲಿ, ಒಂದು ಕಡೆ 9 ದೇಶಗಳಲ್ಲಿ ಅಂದರೆ ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ದೇಶಗಳಲ್ಲಿ ಒಮಿಕ್ರಾನ್ ರೂಪಾಂತರ ತಳಿಯ ಭೀತಿ ಇದೀಗ ಭಾಳಷ್ಟು ತೀವ್ರತೆಯನ್ನು ಉಂಟು ಮಾಡಿರುವಂಥದ್ದು. ಭಾರತಕ್ಕೆ ಆ ತಳಿ ಇನ್ನೂ ಕಾಲಿಡದಿದ್ದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅಂತವರು ಇವತ್ತು 2 ತಾಸುಗಳ ಸಭೆಯನ್ನು ಕೂಡ ನಡೆಸಿರುವಂಥದ್ದು. ಹಾಗಾಗಿ ಈ ಇವತ್ತಿನ ಸಭೆಯು ಕೂಡ ತೀವ್ರತೆಯಿಂದ ಇರುವಂಥದ್ದು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಪ್ರಮುಖವಾಗಿ ಈಗಾಗಲೇ ಕೇರಳದಲ್ಲಿ ನೋನೋ ವೈರಸ್ನ ಭೀತಿ ಎದುರಾಗಿರುವಂಥದ್ದು, ಹಾಗಾಗಿ ಕೇರಳ ಗಡಿಭಾಗದ ನಮ್ಮ ಕರ್ನಾಟಕದ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ನ ಮುಖ್ಯಮಂತ್ರಿಗಳು
ಮಾಡುತ್ತಿರುವಂತದ್ದು ಜೊತೆಗೆ ಬಿಬಿಎಂಪಿ ಸೇರಿದಂತೆ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗಿರುವಂತದ್ದು ಏಳು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಭಾಗಿಯಾಗಿರುವಂತದ್ದು ಪ್ರಮುಖವಾಗಿ ಧಾರವಾಡ ಸೇರಿದಂತೆ ಈ ಒಂದು ಗಡಿಭಾಗದ ಜಿಲ್ಲೆಗಳಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಳಾಗಿರುವಂತದ್ದು ಮುಖ್ಯಮಂತ್ರಿಗಳ ಆತಂಕಕ್ಕೆ ಕಾರಣ ಆಗಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಮತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿರುವುದರಿಂದ ಇಲ್ಲೊಂದು ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಈ ಒಂದು ಸೋಂಕಿನ ಹಿನ್ನೆಲೆಯಲ್ಲಿ ಜೆನೋಮಿಕ್ ಸೀಕ್ವೆನ್ಸ್ ಗೆ ಟೆಸ್ಟ್ ಗೆ ಕಳಿಸಿಕೊಟ್ಟರು ಮತ್ತು ಅದು ತ್ವರಿತವಾಗಿ ವರದಿ ಬರಬೇಕಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ಏಳು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ಸದ್ಯದ ಪ್ರಸ್ತುತ ಕೋವಿಡ್ ನ ಸ್ಥಿತಿಗತಿ ಮತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೋವಿಡ್ ನಿಯಂತ್ರಣ ಮಾಡುವಲ್ಲಿ ಮತ್ತು ಕಟ್ಟುನಿಟ್ಟಿನ ಏನು ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಮಾಡಲು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎನ್ನುವ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿರುವಂತದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಜಿಲ್ಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿರುವಂತದ್ದು ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಹಾಕಬೇಕು ಮತ್ತು ಕೆಲವೊಂದು ಕಡೆ ನಿಮಗೆ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಳ ಬಂದರೆ ಅಂತ ಸ್ಥಳಗಳಲ್ಲಿ ಮುಲಾಜಿಲ್ಲದೆ ಕ್ವಾರಂಟೈನ್ ಗೆ ಒಳಪಡಿಸಬೇಕು ಎಲ್ಲರನ್ನು ಕೂಡ ಟೆಸ್ಟ್ ಅನ್ನು ಮಾಡಬೇಕಾಗುತ್ತೆ ಮತ್ತು ಟೆಸ್ಟ್ ನಂತರ ಟ್ರೇಸ್ ಅನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು ಹಾಗಾಗಿ ಯಾವುದೇ ಶಾಲಾ ಕಾಲೇಜ್ ಇರಬಹುದು ಸಮುದಾಯ ಭವನಗಳು ಇರಬಹುದು ಎಲ್ಲೇ ಆದರೂ ಕೂಡ ಒಂದಕ್ಕಿಂತ ಹೆಚ್ಚು ಸೋಂಕಿತರು ಆಯಾ ಜಿಲ್ಲೆಗಳಲ್ಲಿ ಕಂಡುಬಂದಲ್ಲಿ ಕೂಡಲೇ ಎಲ್ಲರನ್ನು ಕೂಡ ಅಲ್ಲಿ ಸುತ್ತಮುತ್ತ ಇರತಕ್ಕಂತರನ್ನ ನೆಗೆಟಿವ್ ಟೆಸ್ಟ್ ಅನ್ನು ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸಿ ನೆಗೆಟಿವ್ ವರದಿ ಬರುವ ತನಕ ಅವರು ಏಳು ದಿನಗಳ ಕಾಲ ಕ್ವಾರಂಟೈನ್ ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಸೂಚನೆಯನ್ನು ಕೊಟ್ಟಿರುವಂತದ್ದು ಈಗಾಗಲೇ ಒಮಿಕ್ರಾನ್ ಭೀತಿಯಿಂದ ಎಲ್ಲ ಒಂದು ಕಡೆ ನಮ್ಮ ಭಾರತಕ್ಕೆ ಕಾಲಿಟ್ಟದಿದ್ರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಏರ್ಪೋರ್ಟ್ಗಳಲ್ಲಿ ಪ್ರಮುಖವಾಗಿ ವಿದೇಶಿಯರು ಬಂದರೂ ಕೂಡ ಅವರನ್ನ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸಬೇಕು ಒಂದು ವೇಳೆ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿದ್ರು ಕೂಡ ಏಳು ದಿನಗಳ ಕಾಲ ಕ್ವಾರಂಟೈನ್ಗೆ ಮಾರ್ಗಸೂಚಿಯನ್ನು ಹೊರಡಿಸಲಿಕ್ಕೆ ಈ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಪ್ರಮುಖವಾಗಿ ದಕ್ಷಿಣ ಆಫ್ರಿಕಾ ಸೇರಿದಂತೆ ಈ ಒಂದು ಏನು ಒಂಬತ್ತು ದೇಶಗಳಲ್ಲಿ ಒಮಿಕ್ರಾನ್ ವೈರಸ್ ಪತ್ತೆಯಾಗಿರುವಂಥದ್ದು ಈ ರೂಪಾಂತರ ವೈರಸ್ ಪತ್ತೆಯಾದ ನಂತರ ಬೆಂಗಳೂರಿನ ಏರ್ಪೋರ್ಟ್ ಮುಖಾಂತರ 2000ಕ್ಕೂ ಹೆಚ್ಚು ಜನರು ಪ್ರಯಾಣಿಕರು ಬಂದಿರುವಂಥದ್ದು ಹಾಗಾಗಿ ಸದ್ಯಕ್ಕೆ ಅವರದು ಸ್ಕ್ರೀನಿಂಗ್ ಆಗಿದ್ದರೂ ಕೂಡ ಅವರದು ಆರ್ಟಿಪಿಸಿಆರ್ ಟೆಸ್ಟ್ ಆಗಿಲ್ಲ ಅನ್ನೋದು ಸದ್ಯದ ಆತಂಕ ಆಗಿರುವಂಥದ್ದು ಹಾಗಾಗಿ ಒಂದು ವೇಳೆ ಅಂಥ ಸ್ಥಿತಿಗತಿ ಕಂಡು ಬಂದಂತಲ್ಲಿ ಒಮಿಕ್ರಾನ್ ಭೀತಿ ಇರೋದ್ರಿಂದ ಆ 2000 ಜನರ ಮೇಲೆ ಯಾರೆಲ್ಲ ಬಂದರೆ ಅವರ ಮೇಲೆ ನಿಗಾ ಇಡುವಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಸೂಚನೆ ಕೊಟ್ಟಿರುವಂಥದ್ದು ಇನ್ನು ಉಳಿದಂತೆ ಯಾಕಂತ ಹೇಳಿದ್ರೆ ಮುಂದಿನ ಅಂದರೆ ಡಿಸೆಂಬರ್ನಲ್ಲಿ ಹೊಸ ವರ್ಷ ಆಚರಣೆ ಕ್ರಿಸ್ಮಸ್ ಬರುವಂಥದ್ದು ಮತ್ತು ಬೆಂಗಳೂರಿನಲ್ಲಿ ಸದ್ಯದಲ್ಲೇ ಕಡಲೆಕಾಯಿ ಪರೀಕ್ಷೆ ಬಂದಿರುವಂಥದ್ದು ಈಗಾಗಲೇ ರಾಜ್ಯದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ದಿನೇ ದಿನೇ ಮತ್ತಷ್ಟು ನಿಧಾನವಾಗಿ ಹೆಚ್ಚಳ ಆಗ್ತಿರೋದ್ರಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಆತಂಕವನ್ನು ವ್ಯಕ್ತಪಡಿಸಿರುವಂಥದ್ದು ಹಾಗಾಗಿ ಬೆಂಗಳೂರಿಗೆ ವಿಶೇಷವಾಗಿ ಮತ್ತೆ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಲಿಕ್ಕೆ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿರೋದು ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಸುದರ್ಶನ್ ಇರೋದ್ರಿಂದ ಈ ಸಭೆಯಲ್ಲಿ ಅವರ ಅಭಿಪ್ರಾಯವನ್ನು ಪಡೆಯಲಿದ್ದಾರೆ ಒಂದು ವೇಳೆ ಮತ್ತೆ ನೈಟ್ ಕರ್ಫ್ಯೂನ ಮತ್ತೆ ಆರಂಭಿಸುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಸೌಮ್ಯಮಳಲ್ಲಿ ಅಂದರೆ ಈ ಒಂದು ಸಭೆ ಬಹಳಷ್ಟು ತೀವ್ರತೆಯನ್ನು ಪಡೆದುಕೊಂಡಿರುವಂಥದ್ದು ಒಂದು ಕಡೆ ಒಮಿಕ್ರಾನ್ ಸಂಬಂಧಪಟ್ಟಾಗೆ ಆ ಒಂದು ಒಂಬತ್ತು ದೇಶಗಳ ಪ್ರಯಾಣಿಕರು ಕರ್ನಾಟಕಕ್ಕೆ ಬಂದರೆ ಏನು ಮಾಡುವಂಥದ್ದು ಮತ್ತು ಇಲ್ಲಿ ಸದ್ಯದಲ್ಲೇ ಹೊಸ ಮಾರ್ಗಸೂಚಿಯನ್ನು ಹೊರಡಿಸುವಂಥದ್ದು ಈಗಾಗಲೇ ಓಕೆ ಚಂದ್ರ ಓಕೆ ಚಿದಾನಂದ್ ಮತ್ತಷ್ಟು ಮಾಹಿತಿಗಾಗಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ ಹಾಗೆ ಸಂಪರ್ಕದಲ್ಲಿರಿ ನೀವು ಈ ಬಗ್ಗೆ ಮಾತನಾಡೋದಕ್ಕೆ ಬಯೋವಿಜ್ಞಾನಿ ಆಗಿರುವಂತಹ ದಿವ್ಯಾ ಚಂದ್ರಾದವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ದಿವ್ಯಾ ಅವರ ನಮಸ್ತೆ ಸೊ ಈಗ ಸಾಕಷ್ಟು ರೂಪಾಂತರಿ ತಳಿಗಳು ಬಂದಿರುವಂಥದ್ದು ಅದರಲ್ಲಿ ಕೆಲವೊಂದು ತುಂಬಾನೇ ಡೇಂಜರಸ್ ಆಗಿತ್ತು ಕೆಲವೊಂದು ಅಷ್ಟೇನು ಎಫೆಕ್ಟಿವ್ ಆಗಿರಲಿಲ್ಲ ಈಗ ಒಮಿಕ್ರಾನ್ ತಳಿ ಹೆಚ್ಚು ಭಯವನ್ನ ಮೂಡಿಸ್ತಾ ಇರುವಂಥದ್ದು ಹೌದು ಒಮಿಕ್ರಾನ್ ತಳಿ ಹೆಚ್ಚು ಭಯ ಯಾಕೆ ಮೂಡಿಸ್ತಿದೆ ಅಂದ್ರೆ ಇದರಲ್ಲಿ 32 ತರದ ಮ್ಯೂಟೇಷನ್ಸ್ ಆಗ್ತಿದೆ ಅಂತ ತಜ್ಞರು ಹೇಳಿದ್ದಾರೆ ಈ ಪರ್ಟಿಕ್ಯುಲರ್ ಸ್ಪೈಕ್ ಪ್ರೋಟೀನ್ ಅಂತ ಏನಿದೆ ಆ ವೈರಸ್ ಅಲ್ಲಿ ಅದು ಕಂಟಿನ್ಯೂಸ್ ಆಗಿ ಮ್ಯೂಟೇಟ್ ಆಗ್ತಾ ಇದೆ ಹಾಗೂ ಯಾವುದೇ ವ್ಯಾಕ್ಸಿನ್ ಕಂಡಿಡಿದಾಗ ಈ ಸ್ಪೈಕ್ ಪ್ರೋಟೀನ್ ನ ಟಾರ್ಗೆಟ್ ಮಾಡ್ಕೊಂಡು ಕಂಡಿಡಿದಿರ್ತಾರೆ ಇದೇ ಪರ್ಟಿಕ್ಯುಲರ್ ಸ್ಪೈಕ್ ಪ್ರೋಟೀನ್ ನಲ್ಲಿ 32 ತರ ಮ್ಯೂಟೇಷನ್ ಆಗ್ತಿದೆ ಅಂತ ಕಂಡಿಡಿದಾಗ ಮುಂದೆ ವ್ಯಾಕ್ಸಿನ್ ವರ್ಕ್ ಆಗುತ್ತೋ ಇಲ್ವೋ ಆ ವ್ಯಾಕ್ಸಿನ್ ಮತ್ತೆ ಇಮ್ಯುನಿಟಿ ಬ್ಯಾರಿಯರ್ ನ ಪಾರು ಹೋಗಿ ಈ ಪರ್ಟಿಕ್ಯುಲರ್ ವೇರಿಯಂಟ್ ಇನ್ಫೆಕ್ಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ ಹಾಗೂ ಇದು ಸೌತ್ ಆಫ್ರಿಕಾದಲ್ಲಿ ಮೊದಲು ಕಾಣಿಸ್ಕೊಂಡಿದ್ದು ಇದು ಟ್ರಾನ್ಸ್ಮಿಸಿಬಿಲಿಟಿನೂ ಹೈ ಇರುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಆಮೇಲೆ ಇನ್ನೊಂದು ಆತಂಕಕರವಾದ ವಿಷಯ ಏನಂದ್ರೆ ಈಗ ಆರ್ಟಿಪಿಸಿಆರ್ ಟೆಸ್ಟಿಂಗ್ ಮಾಡ್ತಾ ಇದಾರೆ ಈ ಆರ್ಟಿಪಿಸಿಆರ್ ಟೆಸ್ಟಿಂಗ್ ಅಲ್ಲಿ ಇ ಜೀನ್ ಎಸ್ ಜೀನ್ ಅಂತ ಡಿಫ್ರೆಂಟ್ ಜೀನ್ ವೇರಿಯಂಟ್ಸ್ ನ ಕಂಡಿಡಿದು ಇದು ಪಾಸಿಟಿವ್ ನೆಗೆಟಿವ್ ಅಂತ ಕನ್ಕ್ಲೂಡ್ ಮಾಡ್ತಾರೆ ಆದ್ರೆ ಈ ಪರ್ಟಿಕ್ಯುಲರ್ ವೇರಿಯಂಟ್ ಅಲ್ಲಿ ಎಸ್ ಜೀನ್ ಕಾಣಿಸ್ಕೊತಾ ಇಲ್ಲ ಅಂದ್ರೆ ಅರ್ಥ ಆರ್ಟಿಪಿಸಿಆರ್ ಅಲ್ಲೂ ಇದನ್ನ ಫೈಂಡ್ ಔಟ್ ಮಾಡಕ್ಕೆ ಕಷ್ಟ ಆಗ್ಬಹುದು ಇದೊಂದು ದೊಡ್ಡ ಚಾಲೆಂಜ್ ಆಗಿ ಕಾಣಿಸ್ಬಹುದು ಈ ಪರ್ಟಿಕ್ಯುಲರ್ ಒಮಿಕ್ರಾನ್ ವೇರಿಯಂಟ್ ವ್ಯಾಕ್ಸಿನೇಷನ್ ಕಡೆಯಿಂದ ಹಾಗೂ ಟೆಸ್ಟಿಂಗ್ ಕಡೆಯಿಂದ ಹಾಗೂ ಟ್ರಾನ್ಸ್ಮಿಷನ್ ಹೈ ಟ್ರಾನ್ಸ್ಮಿಷನ್ ರೇಟ್ ಇಂದ ಹಾಗೂ ಕಮ್ಯುನಿಟಿನಲ್ಲಿ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಲ್ಪಟ್ಟಿದೆ ಇವಾಗ್ಲೇ ಜಿನೋಮಿಕ್ ಸೀಕ್ವೆನ್ಸಿಂಗ್ ಬರೀ ಕೆಲವೇ ಸ್ಯಾಂಪಲ್ ಗಳು ಮಾಡಿರೋದ್ರಿಂದ
ಎಷ್ಟು ಮಟ್ಟಿಗೆ ನಂಬರ್ ಆಫ್ ಕೇಸಸ್ ಈ ಓಮಿಕ್ರಾನ್ ವೈರಸ್ ಇಂದ ಇದೆ ಅಂತ ಇನ್ನೂ ದೃಢಪಟ್ಟಿಲ್ಲ. ಇನ್ನೂ ಜಾಸ್ತಿ. ಹಲೋ, ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ದಿವ್ಯಾ ಚಂದ್ರಾಧರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಯಾಕೆ ಈ ಒಂದು ಹೊಸ ತಳಿ ಭಯವನ್ನ ಹುಟ್ಟಿಸ್ತಾ ಇದೆ ಅಂತ. ಒಮಿಕ್ರಾನ್ ತಳಿಯ ಬಗ್ಗೆ ಈಗ ಇರುವಂತಹ ಆತಂಕಗಳು ಏನೇನು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಸೊ ಈಗ ಆಲ್ರೆಡಿ ಈಗ ಕೇಂದ್ರ ಸರ್ಕಾರ ಕೂಡ ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ಕೂಡ ಆಗ್ತಾ ಇರುವಂತದ್ದು. ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದ್ರ ಕುರಿತಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಚಿದಾನಂದ್, ಸಿಎಂ ನೇತೃತ್ವದ ಸಭೆಯನ್ನ ನಡೆಸಲಾಯಿತು. ಡಿಸಿಗಳು, ತಾಂತ್ರಿಕ ಸಲಹಾ ಸಮಿತಿಯ ತಜ್ಞರು, ಆರೋಗ್ಯ ಅಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಆದ್ರೆ ಆರೋಗ್ಯ ಸಚಿವರೇ ಈ ಒಂದು ಸಭೆಯಲ್ಲಿ ಇರಲಿಲ್ಲ. ಸೌಮ್ಯಮಳಲ್ಲಿ ಇವತ್ತಿನ ಸಭೆಗೆ ಪ್ರಮುಖವಾಗಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಆಗಮಿಸಬೇಕಾಗಿತ್ತು. ಆದರೆ ಸುಧಾಕರ್ ಅವರು ವಿಧಾನ ಪರಿಷತ್ ಚುನಾವಣೆಯ ಬ್ಯುಸಿಯಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ಕೋಲಾರದಲ್ಲಿ ವಿಧಾನ ಪರಿಷತ್ನ ಅವರ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತಯಾಚನೆಯನ್ನು ಮಾಡ್ತಿದ್ದಾರೆ. ಆದರೆ ಈ ಸಭೆಗೆ ಆರೋಗ್ಯ ಸಚಿವರು ಹಾಜರಿರಬೇಕಿತ್ತು. ಮಹತ್ವದ ಸಲಹೆ ಸೂಚನೆಗಳನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಕೊಡಬೇಕಾಗಿತ್ತು. ಆದರೆ ಇವತ್ತು ಆರೋಗ್ಯ ಸಚಿವರುಗಳು ಚುನಾವಣೆಯ ಬ್ಯುಸಿಯಲ್ಲಿರ್ತಕ್ಕಂಥದ್ದು, ಇಂಥ ಸ್ಥಿತಿಯಲ್ಲಿ ಕೂಡ ಆರೋಗ್ಯ ಸಚಿವರು ಭಾಗಿಯಾಗಬೇಕನ್ನೋದು ಆಗಬೇಕಾಗಿತ್ತನ್ನೋದು ಕೂಡ ಈ ಒಂದು ಸಭೆಯಲ್ಲಿ ಹಲವರ ಅಭಿಪ್ರಾಯ ಆಗಿರುವಂಥದ್ದು. ಯಾಕಂತೇಳಿದ್ರೆ ಈ ಸಭೆಯನ್ನು ಮುಖ್ಯಮಂತ್ರಿಗಳು ಎಲ್ಲೊಂದು ಕಡೆ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥದ್ದು. ಯಾಕಂತೇಳಿದ್ರೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರೇ ಇವತ್ತು 2 ಗಂಟೆಗೂ ಹೆಚ್ಚು ಸಮಯ ಈ ಒಂದು ಒಮಿಕ್ರಾನ್ ವೈರಸ್ ಸಂಬಂಧಪಟ್ಟ ಹಾಗೆ ಸಭೆಯನ್ನು ನಡೆಸಿರುವಂಥದ್ದು. ಇದರ ಬೆನ್ನಲ್ಲೇ ಬೆಂಗಳೂರಿಗೆ ವಿಶೇಷವಾಗಿ ಹೊಸ ಮಾರ್ಗಸೂಚಿಯನ್ನು ಕೂಡ ಹೊರಡಿಸುವ ಸಂಬಂಧಪಟ್ಟಗೆ ಚರ್ಚೆ ನಡೆಸಿರುವಂಥದ್ದು ಮತ್ತು ಇಡೀ ರಾಜ್ಯಕ್ಕೆ ಮತ್ತೊಂದು ಮಾರ್ಗಸೂಚಿಯನ್ನು ಹೊರಡಿಸುವಂಥದ್ದು, ಅಲ್ಲದೆ ಮತ್ತೇನಾದರೂ ನೈಟ್ ಕರ್ಫ್ಯೂ ಆರಂಭ ಆಗುತ್ತೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಈ ಎಲ್ಲದರ ನಡುವೆಯೂ ಕೂಡ ಸೌಮ್ಯಮಳಲ್ಲಿ ಪ್ರಮುಖವಾಗಿ ಅಧಿಕಾರಿಗಳಿಗೆ ಅಂದರೆ ಏರ್ಪೋರ್ಟ್ಗೆ ಬರತಕ್ಕಂಥ ಪ್ರಯಾಣಿಕರ ಮೇಲೆ ಕಟ್ಟುನಿಟ್ಟಿನ ಸೂಚನೆ ಕೊಡುವ ಮುಖಾಂತರ ಸ್ಕ್ರೀನಿಂಗ್ ಮಾಡುವಂಥದ್ದು ಮತ್ತು ವಿದೇಶದಿಂದ ಬರತಕ್ಕಂಥ ಪ್ರಯಾಣಿಕರಿಗೆ ಆರ್ಟಿಪಿಸಿಆರ್ ಟೆಸ್ಟ್ಗೆ ಒಳಪಡಿಸುವಂಥದ್ದು ಮತ್ತು ಕ್ವಾರಂಟೈನ್ಗೆ ಒಳಪಡಿಸುವಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲಿ 250ರಿಂದ 300 ಜನರಿಗೆ ವಿದೇಶಗಳಿಂದ ಬರುವಂಥವರಿಗೆ 7 ದಿನಗಳ ಕಾಲ ಕ್ವಾರಂಟೈನ್ಗೆ ಒಳಪಡಿಸುವ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳುವಂತೆ ಬಿಬಿಎಂಪಿಗೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೌಮ್ಯಮಳಲ್ಲಿ ಥ್ಯಾಂಕ್ ಯು ಚಿದಾನಂದ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.